Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನಗೆ ಏನು ಮಾಡ್ತಿದ್ದೀಯ ಅಂತ ಹೇಳ. ಈಗ ನೀನು ಈ ಬಟ್ಟೆನೆಲ್ಲ ಮಡಚಿಟ್ಟು ಮೇಲಿರ್ತೀಯ. ಅಲ್ಲ ಕಣಕ, ನಿನ್ನ ಬಟ್ಟೆ ಎಲ್ಲ ಕಬೋರ್ಡ್ ಅಲ್ಲೇ ಸಾಲ್ತಿತ್ತು ತಾನೆ? ಓ, ನನ್ನ ಬಂಗಾರದ ಬೇರೆ ಬಟ್ಟೆ ಇರುತ್ತಲ್ವಾ, ಜಾಗ ಸಾಲಲ್ಲ. ನೀನ್ ತುಂಬಾ ಬುದ್ಧಿವಂತೆ ಆಗಿದೆ ಅಕ್ಕ, ಆದ್ರೂ ನನ್ನಷ್ಟಲ್ಲ. ಅಯ್ಯೋ ಬುದ್ಧಿವಂತೆ, ನಾನು ಆ ಮನೆಗೆ ಹೋಗ್ತಿದ್ದೀನಿ. ಆ ಮನೆಗ? ಅಲ್ಲಿಗೆ ಹೋಗ್ಬೇಕು, ಅಲ್ಲೇ ಇರ್ತಾರೆ ವಿಕೆ ಮಾವ ಅಂತೂ. ಅಂಜು, ನೀ ನನಗ್ ಏನ್ ಹೇಳ್ತಿದ್ಯಾ ಅಂತ ನನಗ್ ತುಂಬಾ ಚೆನ್ನಾಗಿ ಅರ್ಥ ಆಗ್ತದ. ಸಾರಿ ಕಣಕ್ಕ, ವಿಕ್ಕಿ ಭಾವ ಇಲ್ಲ, ಅಲ್ಲಿಗ್ ಯಾಕೆ ಹೋಗ್ಬೇಕು ಅಂತ ತಾನೆ? ನಾನ್ ಹೀಗ್ ಹೇಳ್ತಾ ಇದ್ದೀನಿ ಅಂತ ಬೇಜಾರ್ ಮಾಡ್ಕೋಬೇಡ ಅಕ್ಕ. ಆದ್ರೂ ನಾನ್ ಹೇಳ್ತಾ ಇರೋದ್ ನಿಜ ಅಲ್ವಾ? ಈಗ ನೀನು ವಿಕ್ಕಿ ಭಾವ ಇಲ್ದೆ ಇರೋದಕ್ಕೆ ಆ ಮನೆಗೆ ಹೊರಗಿನವಳೆ ಅಲ್ವಾ? ನಿನ್ನ ಅಮ್ಮ ಅಕ್ಕ ಮತ್ತೆ ವೇದನ್ ಭಾವ ಚೆನ್ನಾಗೆ ನೋಡ್ಕೋಬಹುದು. ಆದ್ರೂ ಅಕ್ಕ, ಅಂಜು, ಮದ್ವೆ ಅನ್ನೋದು ಒಂದ್ ಗಂಡು ಹೆಂಡಿನ ಮಧ್ಯೆ ನಡೆಯೋದ್ ಅಲ್ವೇ ಅಲ್ಲ, ಎರಡ್ ಕುಟುಂಬಗಳ ನಡುವೆ ಆಗೋದು. ಒಂದ್ ಹೆಣ್ಣು ಹುಟ್ಟಿ ಬೆಳೆದು ಮದ್ವೆ ಆಗಿ ಆ ಮನೆಗೆ ಹೋದ್ಮೇಲೆ ಅದೇ ಮನೆ ಅವಳ ಸ್ವಂತ ಮನೆ ಆಗುತ್ತೆ ಕಣೆ. ಇದು ತವ್ರ ಮನೆ ಅಷ್ಟೇ. ಆದ್ರೂ ನೀನು ಒಳ್ಳೆ ಹಳೆ ಕಾಲದ ಪಂಡ್ರಿ ಬಾಯ್ ತರ ಮಾತಾಡ್ಬೇಡ ಕಣೆ, ಈಗಿನ ಕಾಲ ಬದ್ಲಾಗ್ಬಿಟ್ಟಿದೆ. ಹೀಗ್ ಯೋಚನೆ ಮಾಡಿನ, ಮದ್ವೆ ಆಗಿ 3 ದಿವಸಕ್ಕೆ ಸಂಬಂಧಗಳು ಹಾಳಾಗ್ತಿರೋದು ನೋಡು ಅಂಜು. ವಿಕ್ಕಿಯವ್ರು ಎಲ್ಲೂ ಹೋಗಿಲ್ಲ, ಜೂನಿಯರ್ ರೂಪದಲ್ಲಿ ನಮ್ ಎಲ್ರೂ ಜೊತೆಗೂ ಇದ್ದಾರೆ. ಹಾಗಾಗಿ ಜೂನಿಯರ್ ಆ ಮನೆಲ್ಲೇ ಬೆಳಿಬೇಕು. ಅದೂ ಅಲ್ದೆ ನಾನ್ ಆ ಮನೇಲಿದ್ರೆ ವಿಕ್ಕಿಯವ್ರ ನೆನಪುಗಳ ಜೊತೆ ಬದುಕ್ಬೋದು. ಅಂಜು ಪ್ಲೀಸ್, ನಾನ್ ಆ ಮನೆಗೆ ಹೋಗೋದಕ್ಕೆ ತುಂಬಾ ಕಾರಣಗಳಿದೆ, ನನ್ನ ದಯವಿಟ್ಟು ತಡಿಬೇಡ. ಸರಿ ಕಣಕ. ಆರತಿ, ನಾಳೆ ಎಷ್ಟೊತ್ತಿಗೆ ಹೊರಡ್ಬೇಕಮ್ಮ ನೀನು? ಬೆಳಿಗ್ಗೆ ಆದಷ್ಟು ಬೇಗ ಹೊರಡ್ಬೇಕಪ್ಪ. ಹಾಗಾದ್ರೆ ನೀನು ನಾಳೆ ಗಣಪತಿ ಹಬ್ಬಕ್ಕೆ ನಮ್ಮ ಮನೇಲಿ ಇರಲ್ವಾ? ನಾನೇನು ನಿನ್ನ ಅಮ್ಮ ಮಾಡೋ ಕಡುಬು ತಿನ್ಕೊಂಡು ಹೋಗ್ತೀಯಾ ಅನ್ಕೊಂಡಿದ್ದೆ. ಇಲ್ಲ ಅಂಜು, ಇದು ಜೂನಿಯರ್ಗೆ ಮೊದಲನೇ ಹಬ್ಬ ಅಲ್ವಾ, ಅದಕ್ಕೆ ವೇದಾನ್ ಭಾವ ಅಮ್ಮು ನಿನ್ ಬರ್ಲೇಬೇಕು ಅಂತ ಹೇಳಿದಾರೆ. ಇನ್ನೊಂದ್ ವಿಷಯ ಗೊತ್ತಾ ಅಂಜು, ವೇದಾನ್ ಭಾವ ಅಮ್ಮು ನಿಮ್ ಎಲ್ರು ಕರೆಯೋದಕ್ಕೆ ಹೇಳಿದ್ರು, ಆದ್ರೆ ಅಮ್ಮ ಮನೇಲೆ ಪೂಜೆ ಮಾಡ್ತೀನಿ, ನೀನ್ ಒಬ್ಳೆ ಹೋಗ್ಬಾ ಅಂತ ಹೇಳಿದ್ರು. ನೆನ್ಪಾಯ್ತು ನೋಡು, ಬಾಣಂತಿರ್ ತಿನ್ಬೇಕಾಗಿರೋ ಲೇಹ ಅದು ಇದು ಎಲ್ಲ ಅಮ್ಮ ಮಾಡಿಟ್ಟಿದ್ದಾಳೆ, ಅದನ್ನೆಲ್ಲ ಮರಿದೆ ತಗೊಂಡು ಹೋಗು. ಸರಿ ಅಪ್ಪ. ಖರ್ಚಿಗೆ ದುಡ್ಡೇನಾದ್ರೂ ಬೇಕಿತ್ತೇನಮ್ಮ? ಇಲ್ಲ ಅಪ್ಪ, ಬೇಡ. ಅಂಜು, ಅಮ್ಮ ಮಾಡಿಟ್ಟಿರೋ ಕೋಡ್ಬಳೆ, ಚಕ್ಲಿ, ರವೆ ಉಂಡೆ ಇದನ್ನೆಲ್ಲ ತಂದು ಆರತಿಗೆ ಪ್ಯಾಕ್ ಮಾಡೋದಕ್ಕೆ ಹೆಲ್ಪ್ ಮಾಡು. ಸರಿ ಅಪ್ಪ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.